ಮುಳಬಾಗಿಲು ತಾಲೂಕಿನ ಮಣ್ಣಿನ ಮಗ ಜನರ ಹೃದಯ ಗೆದ್ದಿರುವಂತಹ ನಾಯಕರು, ಸುಮಾರು 850 ದೇವಸ್ಥಾನಗಳ ಜೀರ್ಣೋದ್ಧಾರಕ ಹಾಗೂ ಕೋಲಾರ ಜನಪ್ರಿಯ ಶಾಸಕರಾದಂತಹ ಕೊತ್ತೂರು ಡಾಕ್ಟರ್ ಜಿ ಮಂಜುನಾಥ್ ಅವರ ಹುಟ್ಟುಹಬ್ಬ. ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿ ಆದಿನಾರಾಯಣ ಅವರ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಸೇರಿ ಆಚರಣೆ ಮಾಡಿದರು. ಕೊತ್ತೂರು ಮಂಜುನಾಥ್ ಅವರು ಮಕ್ಕಳೇ ದೇವರು ಅಂತ ನಂಬಿರುವ ವ್ಯಕ್ತಿ. ಆದ್ದರಿಂದ ಕಾಂತರಾಜ ಸರ್ಕಲ್ ಬಳಿ ಇರುವ ಬುದ್ಧಿಮಾಂದ್ಯ ವಸತಿ ಶಾಲೆ ಮಕ್ಕಳಿಗೆ ಹಣ್ಣು ಹಂಪಲು ಕೊಟ್ಟು ಅಲ್ಲೇ ಮಕ್ಕಳ ಜೊತೆ ಅವರ ಕೈಯಿಂದಲೇ ಕೇಕ್ ಕಟ್ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಎಲ್ಲಾ ಮಕ್ಕಳಿಗೂ ವಿ ಆದಿನಾರಾಯಣ ಅವರು ವಸ್ತ್ರಗಳನ್ನು ವಿತರಣೆ ಮಾಡಿದರು. ನಂತರ ಅಲ್ಲಿಂದ ತೆರಳಿ ಮುಳಬಾಗಿಲು ಗುಣಿಗಂಟೆ ಪಾಳ್ಯದಲ್ಲಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ಅನಾಥಾಶ್ರಮಕ್ಕೆ ಆಗಮಿಸಿ ಅಲ್ಲಿಯೂ ಕೂಡ ಮಕ್ಕಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಅವರ ಕೈಯಿಂದಲೇ ಕೇಕ್ ಕಟ್ ಮಾಡುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರು. ಇನ್ನು ಮಕ್ಕಳಿಗೆ ಸಹ ವಿ ಆದಿನಾರಾಯಣ ಅವರು ವಸ್ತ್ರಗಳನ್ನು ವಿತರಣೆ ಮಾಡಿದರು. ನಂತರ ಅಲ್ಲಿಂದ ತೆರಳಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲಾ ಪೇಷಂಟ್ಗಳಿಗೆ ಬ್ರೆಡ್ ಮತ್ತು ಹಣ್ಣು ಹಂಪಲುಗಳನ್ನು ನೀಡಿ ಪ್ರತಿಯೊಬ್ಬ ಪೇಷಂಟನ್ನು ಕೂಡ ಮಾತನಾಡಿಸಿ ಅವರಿಗೆ ಧೈರ್ಯ ತುಂಬಿದರು. ಏನೇ ಸಮಸ್ಯೆ ಬಂದರೂ ನೇರವಾಗಿ ನನಗೆ ಕಾಲ್ ಮಾಡಿ ಎಲ್ರಿಗೂ ನಾನು ಸಹಾಯ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿ ಆದಿನಾರಾಯಣ ಅವರು, ಮಂಜುನಾ 20 ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ, ಅದೇ ಸೇವೆ ನಾನು ಕೂಡ ಮುಂದುವರಿಸಿಕೊಂಡು ಹೋಗ್ತೇನೆ ಅಂತ ತಿಳಿಸಿದರು. ಪುತ್ತೂರು ವಂಶಾನ ಕೊಡುಕು ಪುಟ್ಟಂಗಾನೇ ಉಪ್ಪಂಗೆ ನಿಂಗಿ ನೇಲ ಉಯ್ಯನ ಜಂಪಾದವು ಪೆಟಿಯ ಅಮ್ಮ ಇವರಂತೆ ಪ್ರೇಮದಲ್ಲ ತಂದಿ ಸತ್ಯ ತಮ್ಮ ಉಗ್ಗು ಪಾಲನು ನಡಿಮಿ ಕಲಿಪಿ ಪೋಸಿನಾದೋ ಅಗ್ಗಿ ಪಿಡುಗುಲಾಗ ಮಾಡು ಪೆರಿಗೆ ಪೆದ್ದೈ ನಡಮ್ಮ ಕದನೆಡೇ ವಿನರಮ್ಮ. ನಾನು ಕಾಸಿಂದ ಮೇಲೆ ಬಂದಿರುವಂತವನಲ್ಲ, ಜನಗಳ ವಿಶ್ವಾಸದಿಂದ ಮೇಲೆ ಬಂತು, ಜನಗಳ ಪ್ರೀತಿ ಗೆದ್ದಿದ್ದೀನಿ ನಾನು. ದುಡ್ಡು ಗೆಲ್ಲಿಲ್ಲ, ಆದ್ರೆ ಜನಗಳ ಒಂದು ಪ್ರೀತಿಯನ್ನು ಗೆದ್ದಿದ್ದೀನಿ ನಾನು. ಮಂಜನ್ನ ಮಂಜನ್ನ ಮಹಾರಾಜುನು ಅಣ್ಣ ಮನಸಾರ ಪ್ರೇಮಿಂಚೇ ಮಾ ಅಂದರಿ ಪೆದ್ದನ್ನ ಮಂಜನ್ನ ಮಂಜನ್ನ ಮಹಾರಾಜುನು ಅಣ್ಣ ಮನಸಾರ ಪ್ರೇಮಿಂಚೇ ಮಾ ಅಂದರಿ ಪೆದ್ದನ್ನ నడిచే నవ చైతన్యం నలుగురికి ఉపయోగం చరితన లిఖితం చేస్తూ చెబుతున్నా తన కథను బాగుల మట్టిల పూసిన ముత్యం అన్న మంజన్న ఎదిగిన నెత్తుటి సత్యం అన్న మంజన్న 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 మహారాజును అన్న మనసారా ప్రేమించే మా అందరి పెద్దన్న ವಯಸ್ಸಿಗೆ ನನ್ನನ್ನು 33 ವಯಸ್ಸಿಗೆ ನನ್ನನ್ನ ಒಂದು MLA ಆಗಿ ಮಾಡಿದ್ದಾರೆ ನಮ್ಮ ಜನ. ಅದು ಏನಂದ್ರೆ ನಾವು ಮಾಡಿರುವಂತ ಒಂದು ಒಳ್ಳೆ ಸರ್ವಿಸ್, ನಾವು ಮಾಡಿರುವಂತ ಒಂದು ಒಳ್ಳೆ ಜನಗಳಲ್ಲಿ ಹೋಗಿ ಸೋಲಿಸಿರತಕ್ಕಂತ ಒಂದು ವಿಶ್ವಾಸದಿಂದನೇ ಇವತ್ತು ನಾನು 34,000 ಮತಗಳ ಅಂತರದಿಂದ ಗೆದ್ದಿದ್ದೇನೆ. ನೀ ತಂದ್ರಿ ಸೇವಲ್ಲೋ ನೀ ಕನ್ನ ಮುಂದು ಮಾಕಿಂಕ ಗುರುತುನ್ನಾಡು ನೆಂಬರು ಗೋವಿಂದ పెద్దయ్య సేవా గుణమును పునికి పుచ్చుకొని మంజన్న నిలిచావేను మా అందరి ముందు నువ్వాడదిన్నవో ఏడవన్నవో ఎంత శ్రమించావో నీ తిప్పలు నువ్వే వడ్డావు పెనుప్పెనయ్యావు సరిహద్దులు అన్నీ చెరిపేసివో ఉద్యమమయ్యావు ఉత్తండులకైనా నిద్దుర చెదిరే యుద్ధమన్నను అన్నా అంటే నేనున్నానంటాడు అన్నా మంజన్న మన ఆపద సాపద తీర్చే మిత్రుడు అన్న మంజన్న ಲಕ್ಷ್ಮಣ
నీ సగభాగం గీతమ్మా నిన్ను లాలించే ఇంకో అమ్మ నీ పృథ్వీ దివ్యగగను నితను మళ్ళీ మళ్ళీ నీ జన్మ ಒಂದು ಆಂಗ್ಲ ಸಮಯ ಮುಂದೆ ಹೇಳ್ತೀವಿ ನಾವು ಒಂದೇ ಒಂದು ರೂಪಾಯಿ ಹತ್ತಿರ ಕರಪ್ಷನ್ ಮಾಡಿರಲಿಲ್ಲ. ಜನರಿಗೆ ನಮ್ಮ ಕೈಲಾದಷ್ಟು 1850 ಕೋಟಿ 46 ಲಕ್ಷ ಕೆಲಸವನ್ನು ನಾನು ಮಾಡಿದ್ದೆ. ಮುಳಬಾಗಿಲು ತಾಲೂಕು ಏಳುಂದಲ ಆಲಯಾಲ ನಿರ್ಮಾಣಂಲೋ ಭಾಗವು ఎవ్వరికి కలగలేదు దేశంలో ఈ భాగ్యం బాలలకు బడులే గట్టి బవితను ఇచ్చావు రైతన్నల రక్షకుడయ్యి మనసున నిలిచావు ఆడబిడ్డల కళ్యాణానికి అండగా ఉన్నావు ముల్బాగల్లోని సేవ పొందని ఇల్లంటూ లేదు అనువంత స్వార్థము లేకుండా అడిగింది ఇస్తావు ఆ పదవులు పైసల కన్నా ప్రజలే ప్రాణం అంటావు పడగొట్టిన కొద్దీ పడగే విప్పును అన్నా మంజన్న ఇక దేశం మొత్తం పలికే పేరు కొత్తూరు మంజన్న ವಯಸ್ಸಿಗೆ ನನ್ನ 33 ವಯಸ್ಸಿಗೆ ನನ್ನನ್ನು ಒಂದು MLA ಆಗಿ ಮಾಡಿದ್ದಾರೆ ನಮ್ಮ ಜನ. ಅದು ಇವತ್ತು ಏನಂದ್ರೆ ನಾವು ಮಾಡಿರುವಂತಹ ಒಂದು ಒಳ್ಳೆ ಸರ್ವಿಸ್, ನಾವು ಮಾಡಿರುವಂತಹ ಒಂದು ಒಳ್ಳೆ ಜನಗಳಲ್ಲಿ ಹೋಗಿ ಸ್ವಂದಿಸಿರತಕ್ಕಂತ ಒಂದು ವಿಶ್ವಾಸದಿಂದನೇ ಇವತ್ತು ನಾನು 34,000 ಮತಗಳ ಅಂತರದಿಂದ ಗೆದ್ದಿದ್ದೇನೆ. ನೀ ತಂದ್ರಿ ಸೇವಲ್ಲೋನ ನೀ ಕನ್ನ ಮುಂದು ಮಾಕಿಂಕಾ ಗುರುತುನ್ನಾಡು ನೆಂಬರು ಗೋವಿಂದ పెద్దయ్య సేవాగుణమును పునికి పుచ్చుకొని మంజన్న నిలిచావేను మా అందరి ముందు నువ్వాడదిన్నవో ఏడవన్నెవో ఎంత శ్రమించావో నీ తిప్పలు నువ్వే బడ్డా ఊపెను ఉప్పెనయ్యావు సరిహద్దులు అన్నీ చెరిపేసివో ఉద్యమమయ్యావు ఉద్దండులకైనా నిద్దుర చెదిరే యుద్ధమన్నను అన్నా అంటే నేనున్నానంటాడు అన్నా మంజన్న. ಎಲ್ಲರಿಗೂ ನಮಸ್ಕಾರ. ಈ ದಿನ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದ ಮತ್ತು ಜನಪ್ರಿಯ ಶಾಸಕರಾದ ನಮ್ಮ ಕೊತ್ತೂರು ಮಂಜನನವರ 45ನೇ ಜನ್ಮದಿನದ ಅಂಗವಾಗಿ ಇವತ್ತು ಇಲ್ಲಿ ಬುದ್ಧಿಮಾಂತ ವಸತಿ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ಅವರಿಗೆ ನಾನು ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಆಮೇಲೆ ಅವರಿಗೆ ಮತ್ತು ಅವರ ಫ್ಯಾಮಿಲಿಗೆ ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದೀನಿ. ಇವತ್ತು ಈ ಶಾಲೆಯನ್ನು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲ ಸೇರಿ ನಮ್ಮ ಮಕ್ಕಳಲ್ಲಿ ದೇವರ ಸ್ವರೂಪ ಇರುತ್ತೆ, ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರು ಒಂದೇ, ಮತ್ತು ಈ ಮಕ್ಕಳ ಜೊತೆಯಲ್ಲಿ ನಾವು ಇವತ್ತು ಊಟ ಮಾಡಿ ಇಲ್ಲ ಆಚರಣೆ ಮಾಡಿದ್ರು ಒಂದೇ, ಎಲ್ಲ ಮಕ್ಕಳಲ್ಲೂ ಭಗವಂತನ ಸ್ವರೂಪ ಇರುವುದರಿಂದ ಈ ಶಾಲೆಯನ್ನ ನಾವು ಇವತ್ತು ಆಯ್ಕೆ ಮಾಡ್ಕೊಂಡಿದೀವಿ. ಎಲ್ಲರೂ ನಮ್ಮ ಲೀಡರ್ಲೆಲ್ಲ ಈ ಶಾಲೆಯಲ್ಲಿ ಆಯ್ಕೆ ಮಾಡ್ಕೋಬೇಕಂತ ಎಲ್ಲರ ಸಲಹೆ ಮೇರೆಗೆ ನಾವತ್ತು
ಇವತ್ತು ನಾವು ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಈ ಭಗವಂತನ ಸ್ವರೂಪ ಇರುವ ಈ ಮಕ್ಕಳ ಜೊತೆಯಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಲು ನಾವು ಇವತ್ತು ನಿರ್ಧರಿಸಿದ್ದೇವೆ. ನಮ್ಮ ಕೊತ್ತೂರು ಮಂಜಿನವರು 25 ವರ್ಷಗಳಿಂದ ಯಾವ ರೀತಿ ಸಮಾಜ ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಮುಳಬಾಗಿಲು ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಅವರದೇ ಆದಂತ ಒಂದು ಕೊಡುಗೆ ಇದೆ, ನೀವೆಲ್ಲರೂ ನೋಡಿದ್ದೀರಾ. ಅವರ ಮಾರ್ಗದರ್ಶನದಲ್ಲಿ ನಮಗೆ ಹೇಳಿದ್ದಾರೆ ಎಲ್ಲ ರೀತಿಯೂ ಅವರ ಸಹಕಾರದ ಮೇರೆಗೆ ಅವರ ಮಟ್ಟಿಗೆ ನಾವು ಕಾರ್ಯಕ್ರಮಗಳನ್ನು ರೂಪಿಸೋಕ್ಕಾಗಲಿಲ್ಲ ಅಂತಂದರೂ ನಮ್ಮ ಕೈಲಾದಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡೀತೀವಿ. ಅವರಿಗೆ ಅವ್ರ ಕುಟುಂಬದಕ್ಕೆ ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಈ ವರ್ಷದಲ್ಲಿ ಅವರಿಗೆ ರಾಜಕೀಯವಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ, ಆಮೇಲೆ ಅವರಿಗೆ ಎಲ್ಲ ರೀತಿಯ ರಾಜಕೀಯದಿಂದ ಸಪೋರ್ಟ್ ಆಗಲಿ, ಮಿನಿಸ್ಟರ್ ಯೋಗ ಕೂಡ ಬರಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾನು ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಕಾರ್ಯಕ್ರಮಕ್ಕೆ ನಮಗೆ ಆಚರಣೆ ಮಾಡೋಕ್ಕೆ ಸಪೋರ್ಟ್ ಮಾಡಿದ ಈ ಶಾಲೆಯ ಎಲ್ಲ ಮೇಘರಾಜು ಮತ್ತು ಅವರ ವ್ಯವಸ್ಥೆ ಎಲ್ರಿಗೂ ಕೂಡ ಸಮಸ್ಯೆಗೆ ಎಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.